ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಒಳ್ಳೆಯ ಸಮಯದಲ್ಲಿ ಒಂದು ವಾಕ್ಯವನ್ನು ನಾವು ಇವತ್ತಿನ ಧ್ಯಾನಕ್ಕಾಗಿ ನಾವು ಓದಿಕೊಂಡು ವಾಕ್ಯವನ್ನು ಧ್ಯಾನ ಮಾಡೋಣ. 139 ಕೀರ್ತನೆ, ಸತ್ಯವೇದ ಗ್ರಂಥದಲ್ಲಿ ಕೀರ್ತನೆಗಳ ಪುಸ್ತಕ 139 ಕೀರ್ತನೆ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನನ್ನ ಅಂತರಿಂದ್ರಿಯಗಳನ್ನ ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನ ರೂಪಿಸಿದವನು ನೀನಲ್ಲವೋ. ನಿನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿ ರಚಿಸಿದ್ರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯಕರವಾಗಿವೆಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನನ್ನ ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನಿನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಒಂದು ನಿಮಿಷ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಈ ದಿನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಅಪ್ಪ ನಮ್ಮೊಂದಿಗೆ ಮಾತನಾಡ್ರಿ. ನಿಮ್ಮ ವಾಕ್ಯವನ್ನು ಗ್ರಹಿಸುವಂಥ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ನಮಗೆ ಅನುಗ್ರಹಿಸಿಕೊಡ್ರಿ. ಇದನ್ನು ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಅಪ್ಪ ನಿನ್ನ ಉದ್ದೇಶಗಳು ನಿನ್ನ ಸಂಕಲ್ಪಗಳನ್ನು ಅವರು ತಿಳಿದುಕೊಳ್ಳಿಕ್ಕೆ ನಿಮ್ಮ ವಾಕ್ಯದ ಬೆಳಕನ್ನು ಅವರಿಗೆ ಅನುಗ್ರಹಿಸಿಕೊಡ್ರಿ. ಯೇಸುವ ಸತ್ಯದ ಆತ್ಮನು ಪರಿಶುದ್ಧ ಆತ್ಮನು ಆ ವಾಕ್ಯವನ್ನು ಗ್ರಹಿಸುವಂಥ ಶಕ್ತಿನ ಅವ್ರಿಗೆ ಅನುಗ್ರಹಿಸಿಕೊಡ್ರಿ. ಇದರ ಮೂಲಕ ನಿಮಗೆ ಮಹಿಮೆ ಉಂಟಾಗಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಅಂದರೆ ನಮ್ಮ ತಂದೆಯೇ. ಆಮೆನ್, ಆಮೆನ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ವಾಕ್ಯ ಹೇಳ್ತದೆ, ತಾಯಿಯ ಗರ್ಭದಲ್ಲಿ ನಿನ್ನನ್ನು ರೂಪಿಸಿದವನು. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಕೇಳಿಸ್ಕೊಳ್ತಕ್ಕಂಥ ವೀಕ್ಷಕರೇ, ನೀವು ತಾಯಿಯ ಗರ್ಭದಲ್ಲಿ ಇರುವಾಗ ನೀವು ಯಾವ ಥರ ನಿಮ್ಮನ್ನು ಬಲ್ಲವರಾಗಿದ್ದೀರಾ, ನಿಮ್ಮನ್ನು ತಿಳ್ಕೊಂಡಿದ್ದೀರಾ? ನಿಮ್ಮನ್ನು ಸೃಷ್ಟಿಸಿದ, ನಿನ್ನನ್ನು ರೂಪಿಸಿದ, ತಾಯಿ ಗರ್ಭದಲ್ಲಾಗಿ ನಿನ್ನ ಪಿಂಡವಾಗಿ ರಚಿಸಿದ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಜೀವಿತ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ನಿನ್ನ ಎಲ್ಲ ದಿವಸಗಳು, ಎಲ್ಲ ವರ್ಷಗಳು, ಎಲ್ಲ ಕ್ಷಣಗಳು, ಎಲ್ಲ ನಿಮಿಷಗಳು ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನೀ ಭೂಲೋಕದಲ್ಲಿ ಎಷ್ಟು ವರ್ಷ ವಾಸಿಸಬೇಕು, ಎಷ್ಟು ವರ್ಷ ಜೀವಿಸಬೇಕು ಎಂಬುದನ್ನು ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟು ಈ ಲೋಕಕ್ಕೆ ನಮ್ಮನ್ನು ಕಳಿಸಿಕೊಟ್ಟಿದ್ದಾನೆ. ಯಾರು? ಆತನು ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿರುವ ದೇವರು. 95 ಕೀರ್ತನೆ 6 ವಾಕ್ಯ ಹೇಳ್ತೀವಿ, ಬನ್ನಿರಿ ನಮ್ಮ ನಿರ್ಮಾಣಕನಾದ ಯೆಹೋವನಿಗೆ ಶಾಷ್ಟಾಂಗವರಿಗೆ ನರಗಿಂದ ಆರಾಧಿಸೋಣ ಎಂಬುದಾಗಿ. ಆತನು ನಮ್ಮನ್ನು ನಿಮ್ಮನ್ನು ಸೃಷ್ಟಿ ಮಾಡಿರುವ ದೇವರು. 95 ಕೀರ್ತನೆ 6 ವಾಕ್ಯ ಹೀಗೆ ಹೇಳ್ತದೆ, ಬನ್ನಿರಿ ನಮ್ಮ ನಿರ್ಮಾಣಕನಾದ ಯೆಹೋವನಿಗೆ ಶಾಷ್ಟಾಂಗವರಿಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಗಳು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಯಾರಂತೆ? ಸಮಸ್ತವನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನಾಗಿರುವ ದೇವರು. ನಿನ್ನನ್ನು, ನನ್ನನ್ನು, ಭೂಮಿಯನ್ನು, ಆಕಾಶವನ್ನು, ಸಮಸ್ತ ಸೃಷ್ಟಿಗಳನ್ನು, ಭೂಜಂತುಗಳನ್ನು, ಜಲಚರಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಮೃಗ ಕ್ರಿಮಿ ಕೀಟಗಳನ್ನು, ಸಕಲ ಜೀವಜಂತುಗಳನ್ನು ಉಂಟು ಮಾಡಿದ ದೇವರು. ಅದಕ್ಕೆ 150 ಕೀರ್ತನೆಯಲ್ಲಿ ವಾಕ್ಯ ಹೇಳಲ್ಪಡ್ತದೆ, ಶ್ವಾಸವಿರುವುದೆಲ್ಲವೂ ಯೆಹೋವನ್ನು ಸ್ತುತಿಸಲಿ. 150 ಕೀರ್ತನೆ 6 ವಾಕ್ಯದಲ್ಲಿ ಶ್ವಾಸವಿರುವ ಪ್ರತಿಯೊಂದು ಸೃಷ್ಟಿಯೂ ಸಹ ಸೃಷ್ಟಿಕರ್ತನ ದೇವರನ್ನು ಸ್ತುತಿಸಬೇಕು, ಸೃಷ್ಟಿಕರ್ತನ ದೇವರನ್ನು ಆರಾಧಿಸಬೇಕು. ಯಾಕೆಂದರೆ ಆತ ನಮ್ಮನ್ನು ಅದ್ಭುತಕರವಾಗಿ ರಚಿಸಿದ್ದಾನೆ, ಅದ್ಭುತಕರವಾಗಿ ರೂಪಿಸಿದ್ದಾನೆ. ಹೇಗೆ ರೂಪಿಸಿದ್ದಾನೆ ಅಂತೆ 139 ಕೇಳ್ತಿರುತ್ತೆ, ನಾನು ತಾಯಿಯ ಗರ್ಭದಲ್ಲಿ ಇರುವಾಗ ನನ್ನನ್ನು ರೂಪಿಸೋದು ನೀನಲ್ವೋ. ನೀನನ್ನು ಅದ್ಭುತಕರವಾಗಿ ವಿಚಿತ್ರವಾಗಿ ರೂಪಿಸಿದ್ರಿಂದ ಯುನೀಕ್ ಆಗಿದ್ದೇವೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿಯಲ್ಲೇ ಶ್ರೇಷ್ಠ ಸೃಷ್ಟಿ, ಯುನೀಕ್. ಮನುಷ್ಯರನ್ನು ಸಕಲ ಸೃಷ್ಟಿಗಿಂತಲೂ ಶ್ರೇಷ್ಠ ಒಂದು ಸೃಷ್ಟಿಯಾಗಿ, ಯುನೀಕ್ ಆದ ಸೃಷ್ಟಿಯಾಗಿ ಸೃಷ್ಟಿ ಮಾಡಿದೆ. 8 ಕೀರ್ತನೆ ವಾಕ್ಯ ಹೇಳ್ತದೆ, 8 ಕೀರ್ತನೆ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡ್ರಿ ವಾಕ್ಯ ನಾವು ನೋಡುವಾಗ 8 ಕೀರ್ತನೆ 5 ವಾಕ್ಯದಲ್ಲಿ ನಾವು ಹೀಗೆ ಓದ್ತೇವೆ. 3 ವಾಕ್ಯ ನಾನು ಓದ್ತೇನೆ, ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನೋಡುವಾಗ. ನೋಡ್ರಿ ವಾಕ್ಯನ ಕೇಳಿಸ್ಕೊಳ್ತಕ್ಕ ಪ್ರಿಯ ದೇವಜನರೇ, ಪ್ರಿಯ ಭಕ್ತರೇ, ಪ್ರಿಯ ಸಹೋದರ ಸಹೋದರಿಯರೇ, ದೇವರಲ್ಲಿ ಹೇಳ್ತಾ ಇದ್ದಾನೆ, ದೇವರೇ ನೀನು ಸೃಷ್ಟಿ ಮಾಡಿರುವ ಏನದೆ, ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು ನಾನು ನೋಡುವಾಗ, ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನೋಡುವಾಗ, ಭೂಮಿ ಆಕಾಶಗಳನ್ನು ನೋಡುವಾಗ, ಜಲಚರಗಳನ್ನು ನೋಡುವಾಗ, ಮನಸ್ಸನ್ನು ಎಷ್ಟು ಮಾತ್ರದವನೋ. ನೋಡ್ರಿ ಸಕಲವನ್ನು ಸೃಷ್ಟಿ ಮಾಡಿದ ದೇವರ ವಾಕ್ಯ ಹೇಳ್ತದೆ, ನೀನು ಸೃಷ್ಟಿ ಮಾಡುವ ಸಕಲ ಸೃಷ್ಟಿಗಳನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ನೋಡುವಾಗ, ಮನಸ್ಸನ್ನು ಎಷ್ಟು ಮಾತ್ರದವನು ಸ್ವಾಮಿ. ಅವನು ಮೂಗಿನಲ್ಲಿ ಉಸಿರಿರುವವರಿಗೆ ಮಾತ್ರವೇ ಮನುಷ್ಯ,
ಮೂಗಿನಲ್ಲಿ ಉಸಿರು ಹೋದರೆ ಅವನು ಉಸಿರಿಗಿಂತಲೂ ಲಘು, ಹುಲ್ಲಿಗಿಂತಲೂ ಲಘು, ಹೂವಿಗಿಂತಲೂ ಲಘು. ಅದಕ್ಕೆ ಸ್ವಾಮಿ ಕೇಳ್ತದೆ, ನಿನ್ನ ಕೈ ಕೆಲಸವಾಗಿರೋ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಸೂರ್ಯ ಚಂದ್ರ ನಕ್ಷತ್ರಗಳ ನಾನು ನೋಡುವಾಗ ಮನಸ್ಸನ್ನು ಎಷ್ಟು ಮಾತ್ರವನು, ಅವನನ್ನು ನೀನು ಯಾಕೆ ನೆನೆಸಬೇಕು, ಮಾನವನು ಎಷ್ಟಿರೋನು ಅವನನ್ನು ನೀನು ಯಾಕೆ ಲಕ್ಷ್ಯ ಬಿಡಬೇಕು. ನಿಜವಾಗಲೂ ಮನಸ್ಸಿನ ಮೇಲೆ ಯಾಕೆ ದೇವರಿಗೆ ಇಷ್ಟೊಂದು ಕಾಳಜಿ, ಯಾಕೆ ಇಷ್ಟೊಂದು ಪ್ರೀತಿ, ಯಾಕೆ ಇಷ್ಟೊಂದು ಕರುಣೆ, ಯಾಕೆ ಇಷ್ಟೊಂದು ದಯೆ, ಯಾಕೆ ಇಷ್ಟೊಂದು ಅನುಕಂಪ ದೇವರಿಗೆ, ಯಾಕೆಂದರೆ ಅವರು ನಾಶವಾಗಬಾರದು. ಈ ವಾಕ್ಯನ ಓದುವಾಗ ಒಬ್ಬ ಸೈಂಟಿಸ್ಟ್ ಈ ವಾಕ್ಯನ ಓದ್ತಾನೆ, ಅವನೊಂದು ಪ್ರಶ್ನೆ ಬರುತ್ತೆ, ಅಲ್ಲ ದೇವ್ರ ವಾಕ್ಯ ಹೀಗೆ ಬರೆದಿದೆಯಲ್ಲ, ನೀನು ಸೃಷ್ಟಿ ಮಾಡೋ ನಿನ್ನ ಕೈ ಕೆಲಸವಾಗಿರೋ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ. ಅವನು ಆಲೋಚನೆ ಮಾಡ್ತಾನೆ, ಆ ವಿಜ್ಞಾನಿ, ದೇವರು ಚಂದ್ರ ನಕ್ಷತ್ರ ಉಂಟು ಮಾಡಿರುವುದಾದರೆ, ಭೂಮಿಯನ್ನು ಉಂಟು ಮಾಡುವುದಾದರೆ, ನನ್ನ ಉಂಟು ಮಾಡಿರುವುದಾದರೆ, ನಾನು ಇವತ್ತು ಇಲ್ಲಿದ್ದೇನೆ, ನಾನು ಯಾಕೆ ಚಂದ್ರಲೋಕಕ್ಕೆ ಹೋಗಬಾರದು ಎಂಬ ಪ್ರಶ್ನೆ ಬರುತ್ತೆ ಈ ವಾಕ್ಯದ ಆಧಾರದ ಮೇಲೆ. ಅವನು ಸಹ ಬೈಬಲ್ ಓದ್ತಾ ಇರ್ತಾನೆ, ಅವನು ಓದ್ತಾ ಇರುವಾಗ ಅವನಿಗೊಂದು ಪ್ರಶ್ನೆ ಬರ್ತದೆ, ಅದು ಪ್ರಶ್ನಾರ್ಥಕ ವಾಕ್ಯವಾಗಿ ಬರೆಯಲ್ಪಟ್ಟಿದೆ. ದೇವರೇ, ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನೋಡ್ರಿ, ಅವನಿಗೂ ಪ್ರಶ್ನೆ ಬರ್ತಿಲ್ಲ, ಪ್ರಶ್ನಾರ್ಥಕವಾಗಿ ಇದೆ. ದೇವರೇ, ನೀನು ಉಂಟು ಮಾಡಿರುವ ಆಕಾಶ ಮಂಡಲ ಚಂದ್ರ ನಕ್ಷತ್ರಗಳನ್ನ ನೋಡುವಾಗ ಅಂತ ಪ್ರಶ್ನೆ ಇದೆ. ಹಾಗಾದರೆ ಅದನ್ನು ಉಂಟು ಮಾಡಿದ ದೇವರು, ಆಕಾಶವನ್ನು ಉಂಟು ಮಾಡಿದ ದೇವರು, ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದ ದೇವರು, ಭೂಮಿಯನ್ನು ಉಂಟು ಮಾಡಿದ ದೇವರು, ನನ್ನನ್ನು ಸಹ ಉಂಟು ಮಾಡಿದ್ದಾನೆ. ನನ್ನನ್ನು ಉಂಟು ಮಾಡಿದ ಮೇಲೆ, ನಾನು ಇಲ್ಲಿದ್ದ ಮೇಲೆ, ಭೂಮಿ ಮೇಲೆ ಹೇಗಿದ್ದೀನೋ ಹಾಗೆ ಚಂದ್ರಲೋಕದಲ್ಲಿ ಇರ್ಬೋದಲ್ಲ, ನೋಡ್ಬೋದಲ್ಲ ಎಂಬುದಾಗಿ ಆಲೋಚನೆ ಮಾಡಿ ಅವನು ಚಂದ್ರಲೋಕಕ್ಕೆ ಹೋಗಿದ್ದು ಬಂದಿದ್ದು. ಯಜ್ಞಾನ ಚಂದ್ರಲೋಕ ಹೇಗೆ ಕಣ್ಣಿಟ್ಕೊಂಡು ಬಂದ? ಈ ವಾಕ್ಯದ ಆಧಾರದ ಮೇಲೆ ಅವನು ಕಣ್ಣಿಟ್ಕೊಂಡು ಬಂದಿದ್ದು. ಅಲ್ಲಿಗೆ ಹೋಗಬೇಕಾದ ಎಲ್ಲ ಅವಶೇಷಗಳನ್ನ, ಉಪಕರಣಗಳನ್ನ ರೆಡಿ ಮಾಡ್ಕೊಳ್ತಾನೆ. ದೇವರು ಭೂಮಿಯನ್ನು ಉಂಟು ಮಾಡುವುದಾದರೆ, ನನ್ನನ್ನು ಉಂಟು ಮಾಡಿರುವುದಾದರೆ, ಚಂದ್ರನನ್ನು ಉಂಟು ಮಾಡಿರುವುದಾದರೆ, ಸೂರ್ಯನನ್ನು ಉಂಟು ಮಾಡಿರುವುದಾದರೆ, ನನ್ನ ಭೂಮಿ ಮೇಲೆ ಇರುವ ಹಾಗೆ ಯಾಕೆ ಚಂದ್ರಲೋಕದಲ್ಲಿ ಇರೋಕ್ಕಾಗೋದಿಲ್ಲ, ನೋಡ್ಕೊಂಡು ಬರಬೇಕಲ್ಲ ಎಂಬುದಾಗಿ ಅವನು ಪ್ರಶ್ನೆ ಹಾಕ್ಕೊಂಡು ಅಲ್ಲಿಗೆ ಹೋಗಬೇಕಾದ ಎಲ್ಲ ಆಕ್ಸಿಜನ್ನ ತೆಗೆದುಕೊಂಡು ಅವನು ಚಂದ್ರಲೋಕಕ್ಕೆ ಪ್ರಯಾಣ ಮಾಡ್ತಾನೆ. ಚಂದ್ರಲೋಕ ಕಣ್ಣಿಟ್ಕೊಂಡು ಬಂದ. ಯಾವ ಆಧಾರದ ಮೇಲೆ? ಈ ವಾಕ್ಯದ ಆಧಾರದ ಮೇಲೆ. ದೇವರ ಭೂಮಿಯನ್ನು ಉಂಟು ಮಾಡಿರುವುದಾದರೆ, ನನ್ನನ್ನು ಉಂಟು ಮಾಡಿರೋದಾದರೆ, ಚಂದ್ರನನ್ನು ಉಂಟು ಮಾಡಿರೋದಾದರೆ, ನಾನು ಭೂಮಿ ಮೇಲೆ ಇದ್ದಮೇಲೆ ಚಂದ್ರಲೋಕದಲ್ಲೂ ಸಹ ಇರ್ಬೋದಲ್ಲ, ಚಂದ್ರಲೋಕದಲ್ಲಿ ನಾನು ವಾಸ ಮಾಡ್ಬೋದಲ್ಲ ಎಂಬುದಾಗಿ ಆಲೋಚನೆ ಮಾಡಿ ಅವನು ಚಂದ್ರಲೋಕಕ್ಕೆ ಹೋಗಿ ಅದನ್ನು ಕಣ್ಣಿಟ್ಕೊಂಡು ಬಂದ. ಇವತ್ತು ಚಂದ್ರಲೋಕ ಹೋಗಿ ವಾಸ ಮಾಡುವುದನ್ನು ಅನೇಕ ವಿಜ್ಞಾನಿಗಳು ಹೇಳ್ತಾರೆ. ಖಂಡಿತ ವಾಸ ಮಾಡ್ಬೋದು, ಆದರೆ ನೀನು ಅಲ್ಲಿದ್ದರೂ ಸಹ ದೇವರ ಕಣ್ಣು ನಿನ್ನನ್ನು ನೋಡಿದೆ. ನಿನ್ನ ಉಂಟು ಮಾಡಿದ ದೇವರು, ನಿನ್ನನ್ನು ಸೃಷ್ಟಿಸಿರುವ ದೇವರು, ನಿನ್ನನ್ನು ರೂಪಿಸಿರುವ ದೇವರು, ನಿನ್ನ ಹೆಸರಿಡಿದು ಕರೆದಿರುವ ದೇವರು, ನಿನ್ನ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳ ಬಗ್ಗೆ ಆತನಿಗೆ ಗೊತ್ತಿದೆ. ಅದಕ್ಕೆ ಇಲ್ಲಿ ಕೇಳ್ತದೆ ನೋಡ್ರಿ, ಮನುಷ್ಯನು ಎಷ್ಟು ಮಾತ್ರವನು ಅವನನ್ನು ಯಾಕೆ ನೆನೆಸಬೇಕು, ಮಾನವನು ಎಷ್ಟಿದವನು ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು. ದೇವರು ನಿಜವಾಗ್ಲೂ ಯಾಕೆ ಮನುಷ್ಯನ ಲಕ್ಷ್ಯ ಇಡ್ತಾನೆ, ಯಾಕೆ ಮನುಷ್ಯನ ಮೇಲೆ ಅವನು ಗೌರವಿಸ್ತಾನೆ, ಯಾಕೆ ಅವ್ರನ್ನ ಲಕ್ಷ್ಯ ಇಡ್ತಾನೆ ಎಂಬುದಾಗಿ ನೋಡಿದರೆ, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಸೃಷ್ಟಿ ಮಾಡಿದ್ದಾನೆ. ಅಲ್ಲಿ ವಾಕ್ಯ ಹೇಳುತ್ತೆ, ಐದನೇ ವಾಕ್ಯದಲ್ಲಿ, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿದ್ದಿ, ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ಆತನು ಉಂಟು ಮಾಡಿದ ಎಲ್ಲ ಪ್ರಭುತ್ವಗಳ ಮೇಲೆ, ಸೃಷ್ಟಿ ವಸ್ತುಗಳ ಮೇಲೆ ದೇವರೇನು ಮಾಡಿದನಂತೆ, ಯುನಿಕ್ಕಾಗಿ ಸೃಷ್ಟಿ ಮಾಡುವ ಮನುಷ್ಯನಿಗೆ ಪ್ರಭುತ್ವನ ಡೊಮಿನಿಯನನ್ನು ಕೊಟ್ಟಿದ್ದಾನೆ, ಅಧಿಕಾರ ಕೊಟ್ಟಿದ್ದಾನೆ. ಇಲ್ಲಿ ವಾಕ್ಯ ಅದನ್ನು ಹೇಳ್ತದೆ, ದೇವರೇ ನೀನು ಮನುಷ್ಯನನ್ನು ಅಂದರೆ ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಹಾಗಾದರೆ ದೇವದೂತರು ಹೇಗಿರ್ತಾರೆ? ದೇವದೂತರಿಗೆ ರಕ್ತ ಮಾಂಸ ಇರೋದಿಲ್ಲ, ಆತನು ದೇವದೂತನು ಆತ್ಮಸ್ವರೂಪನು. ನಮಗೆ ರಕ್ತ ಮಾಂಸ ದೇಹ ಇದೆ, ಅವರಿಗೆ ರಕ್ತ ಮಾಂಸ ಇರೋದಿಲ್ಲ, ಅವ್ರಿಗೊಂದು ಸ್ವರೂಪ ಇದೆ, ಅವ್ರಿಗೊಂದು ರೂಪ ಇದೆ. ಅವರು ಸರ್ವಂತರೇ ಆಮೇಲೆ ಚಲಿಸ್ತಾ ಇರ್ತಾರೆ, ಅವರು ದೇವದೂತರಾಗಿರ್ತಾರೆ. ಅವ್ರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮನುಷ್ಯರನ್ನು ಉಂಟು ಮಾಡಿದೆಯಾ? ಮನುಷ್ಯರನ್ನು ರಕ್ತ ಮಾಂಸ ದೇಹಗಳಿಂದ ಆತ್ಮನಿಂದ ತುಂಬಿಸಲ್ಪಟ್ಟು ಮನಸ್ಸು ಸ್ವಲ್ಪ ಕಡಿಮೆಯಾಗಿ ಮಾಡಿದೆಯಲ್ಲ. ಮನುಷ್ಯರಿಗೆ ಆಯ್ಕೆಗಳಿದೆ, ದೇವದೂತರಿಗೆ ಆಯ್ಕೆಗಳಿರೋದಿಲ್ಲ. ಸ್ವಲ್ಪ ಕಡಿಮೆಯಾಗಿ ಉಂಟು ಮಾಡಿದಿಲ್ಲ, ಅದು ಮಾತ್ರ ಉಂಟು ಮಾಡಿದ ಮಾತ್ರ, ಮನುಷ್ಯನ ಉಂಟು ಮಾಡಿದ ದೇವರೇನು ಮಾಡಿದನೆ, ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ, ದೇವರು ಉಂಟು ಮಾಡಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವ ಅವನಿಗೆ ಅನುಗ್ರಹಿಸಿದೆಯಾ? ಪ್ರಭುತ್ವ ಅಂದರೆ ಅಧಿಕಾರ, ಡೊಮಿನಿಯನ್. ದೇವರು ಅಧಿಕಾರ ಕೊಡ್ತಾನೆ. ಯಾವ ಅಧಿಕಾರ ನೋಡ್ರಿ, ವಿಶ್ವದಲ್ಲಿರುವ ಎಲ್ಲ ಪ್ರಾಣಿಗಳನ್ನು, ಎಲ್ಲ ಪಕ್ಷಿಗಳನ್ನು,
ಪಳಗಿಸಲಿಕ್ಕೆ, ನಿಯಂತ್ರಿಸಲಿಕ್ಕೆ, ಆಡಳಿತ ಮಾಡಲಿಕ್ಕೆ ಮನುಷ್ಯರಿಗೆ ಅಧಿಕಾರ ಇದೆ. ಆದರೆ ಪ್ರಾಣಿಗಳು ಯಾವತ್ತೂ ಮನುಷ್ಯನ ಮೇಲೆ ಅಧಿಕಾರ ಚಲಿಸಲಿಕ್ಕೆ ಆಗೋದಿಲ್ಲ. ಅಂದರೆ ಶಕ್ತಿಯುತವಾದ ಪ್ರಾಣಿಗಳು ಅಟ್ಯಾಕ್ ಮಾಡ್ತವೆ ಇಲ್ಲ ಅಂತಲೇ ಹೇಳೋದಿಲ್ಲ. ಆದರೆ ಪ್ರಾಣಿಗಳು ಮನುಷ್ಯರನ್ನು ಪಳಗಿಸಲಿಕ್ಕೆ ಆಗೋದಿಲ್ಲ, ಮನುಷ್ಯ ಪ್ರಾಣಿಗಳನ್ನ ಪಳಗಿಸಬಹುದು. ಅಧಿಕಾರ ದೇವರು ಕೊಟ್ಟಿದ್ದಾನೆ, ಜ್ಞಾನ ದೇವರು ಕೊಟ್ಟಿದ್ದಾನೆ. ಆದರೆ ಪ್ರಾಣಿಗಳು ಮಾತ್ರ ಮನುಷ್ಯರನ್ನು ಪಳಗಿಸಲಿಕ್ಕೆ ಆಗೋದಿಲ್ಲ. ಅವರ ಶಕ್ತಿಯಿಂದ ಬೇಕಾದ್ರೆ ಅನಾಹುತಗಳನ್ನು ಉಂಟು ಮಾಡುತ್ತೆ, ನಷ್ಟಗಳನ್ನು ಉಂಟು ಮಾಡುತ್ತೆ, ಪ್ರಾಣಹಾನಿ ಮಾಡುತ್ತೆ. ಆದರೆ ಅಧಿಕಾರ ಮಾತ್ರ ಪ್ರಾಣಿಗಳಿಗೆ ಕೊಟ್ಟಿಲ್ಲ, ಅಧಿಕಾರವನ್ನು ದೇವರು ಮನುಷ್ಯರಿಗೆ ಕೊಟ್ಟಿದ್ದಾನೆ. ಅಧಿಕಾರ ತೆಗೆದುಕೊಂಡಿರ್ತಕ್ಕಂಥ ಮನುಷ್ಯ ಏನು ಮಾಡಬೇಕು? ದೇವರನ್ನು ಘನಪಡಿಸುವವನಾಗಿ, ದೇವರನ್ನು ಸ್ತುತಿಸುವವನಾಗಿ, ದೇವರನ್ನು ಆರಾಧಿಸುವವನಾಗಿ, ಅವನು ದೇವರನ್ನು ಘನಪಡಿಸಬೇಕೆಂಬುದಾಗಿ ಕೊಟ್ಟಿದ್ದಾನೆ. ಅದೇ ನಡೆದಿದೆ? ನೀನು ಸೃಷ್ಟಿಸಿದ ಎಲ್ಲ ಕುರಿದಿನಗಳನ್ನ ಮಾತ್ರವಿಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲೂ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು, ಇವುಗಳೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ. ನೋಡಿದ್ರ ಸಕಲ ಸೃಷ್ಟಿ ಎಲ್ಲ ಜೀವಜಂತುಗಳನ್ನ ಮನುಷ್ಯನಿಗೆ ಅಧೀನವಾಗಿ ದೇವರು ಕೊಟ್ಟಿದ್ದಾನೆ. ಇವತ್ತು ಯಾರಾದರೂ ನೀವು ಪ್ರಶ್ನೆ ಮಾಡಿಕೊಳ್ಳ್ರಿ, ನಿಮ್ಮ ಮನೆಯಲ್ಲಿರುವ ಪ್ರಾಣಿಗಳನ್ನು ಅಬ್ಸರ್ವ್ ಮಾಡಿರಿ. ಆ ಪ್ರಾಣಿಗಳಿಗೆ ಒಂದು ವೇಳೆ ನಿಮ್ಮ ಹಾಗೆ ಮಾತುಗಳು ಬಂದಿದ್ರೆ, ನಿಮ್ಮ ಹಾಗೆ ಮಾತನಾಡುವ ಶಕ್ತಿ ಅವಕ್ಕೆ ಇದ್ದಿದ್ರೆ, ಇವತ್ತು ಅವುಗಳು ನಿಮ್ಮ ಮಾತನ್ನು ಕೇಳ್ತಾ ಇದ್ವಾ? ನೀವೆಷ್ಟೋ ಸಮಯದಲ್ಲಿ ಊಟ ಕೊಡದೇ ಇರುವಾಗ, ಮೇವು ಕೊಡದೇ ಇರುವಾಗ, ನೀರು ಕೊಡದೇ ಇರುವಾಗ, ಅವುಗಳಿಗೆ ಸ್ವತಂತ್ರ ಕೊಡದೇ ಇರುವಾಗ ನಿಮ್ಮ ಹಾಗೆ ಮಾತು ಬಂದಿದ್ರೆ, ಅವ ನಿಮ್ಮನ್ನು ನಿಜವಾಗ್ಲೂ ಬಿಡ್ತಾ ಇರಲಿಲ್ಲ, ನಿಮ್ಮನ್ನು ಅವೇನು ಮಾಡ್ತಿದ್ದು, ಬೈತಾ ಇದ್ವು, ನಿಮಗೆ ಹಾನಿಗಳನ್ನು ಉಂಟು ಮಾಡ್ತಾಯಿತ್ತು, ನಿಮ್ಮನ್ನು ಮಾತಾಡಿ ಅವಮಾನ ಪಡಿಸ್ತಾ ಇತ್ತು, ಅವಾಗ ಮಾತು ಬರದ ಇರುವ ಹಾಗೆ ದೇವರೇ ಅವುಗಳಿಗೆ ದೇವ್ರು ಮಾಡಿದ್ರಿಂದ ನಿಮ್ಮ ಮಾತನ್ನು ಅವು ಕೇಳಿಸ್ಕೊಳ್ತವೆ, ನಿಮಗೆ ಅಧೀನವಾಗ್ತವೆ. ನೀವು ಕಟ್ಟಾಕಿದ್ರೆ ಕಟ್ಟಾಕಿಸ್ಕೊಳ್ತವೆ, ಹೊಡೆದ್ರೆ ಹೊಡಿಸ್ಕೊತವೆ, ಮೇನ್ ಮಾಡಿದ್ರೆ ಸಾವು ಮಾಡಿಸ್ಕೊಳ್ತವೆ, ನೀವು ಕಟ್ ಮಾಡಿದ್ರೆ ಕಟ್ ಮಾಡಿಸ್ಕೊಳ್ತವೆ, ನೀವು ಕಾಲು ಕಟ್ ಬೀಸಕ್ರೆ ಅವಾಗ ಹಂಗೆ ಬಿದ್ದಿರ್ತವೆ. ಯಾಕೆಂದರೆ ನಿಮಗೆ ಅಧಿಕಾರ ದೇವರು ಕೊಟ್ಟಿದೆ, ಮನುಷ್ಯರಿಗೆ ಅಧಿಕಾರ ದೇವರು. ಅಲ್ಲಿಗೆ ವಾಕ್ಯ ಅದನ್ನು ಹೇಳ್ತದೆ, ಆದ್ದರಿಂದ ನೀನು ಎಲ್ಲ ಕುರಿದಿನಗಳನ್ನ ಮಾತ್ರವಲ್ಲದೆ ಕಾಡು ಮೃಗಗಳು, ಆಕಾಶದ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರ ಸಂಸರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವುಗಳನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ. ಅವೆಲ್ಲವುಗಳನ್ನು ದೇವರು ನಮಗೆ ಅಧೀನ ಮಾಡಿ ಕೊಟ್ಟಿದ್ದಾನೆ. ಅಧೀನ ಮೀನ್ಸ್ ಆ ಅಧಿಕಾರವನ್ನು, ಆ ಪ್ರಭುತ್ವವನ್ನು, ಆ ಡೊಮಿನಿಯನ್ ಪವರನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಆತನ ಮಾನವನ ಪ್ರಭಾವವನ್ನು ನಮಗೆ ಕಿರೀಟವಾಗಿ ಕೊಟ್ಟಿದ್ದಾನೆ. ಅದೇ ಎಂಟನೇ ಕೀರ್ತನೆ ವಾಕ್ಯ ಬರೆಯಬಿಟ್ಟಿದೆ, ದೇವರೇ ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಅವನಿಗೆ, ಐದನೇ ವಾಕ್ಯ ಎರಡನೇ ಬಾಗಿಲಿದೆ, ಪ್ರಭಾವವನ್ನು ಮಾನವನ ಅವನಿಗೆ ಕಿರೀಟವಾಗಿ ಕೊಟ್ಟಿದ್ದೀ. ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವ ನನಗೆ ಅನುಗ್ರಹಿಸಿದೀ. ದೇವರೇನು ಮಾಡಿದ್ದಾನೆ? ಆತನ ಪ್ರಭಾವವನ್ನು, ಆತನ ಮಹಿಮೆಯನ್ನು, ಆತನ ಸುಂದರವಾದ ಗೌರವಳ ಕಿರೀಟವನ್ನು ದೇವರು ನಮಗೆ ಕೊಟ್ಟಿದೆ. ಆದಿ ಕಾರಣ ಒಂದನೇ 20ನೇ ವಾಕ್ಯದ ಬರಬಿಡಿ, ದೇವರು ಮನಸ್ಸನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನೋ. ಯಾರ ಸ್ವರೂಪದಲ್ಲಿ ಉಂಟು ಮಾಡಿದಂತೆ? ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನೋ. ಅಲ್ವಾಕಿ ಹೀಗೆ ಹೇಳಬಿಡುತ್ತದೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಆದಿ ಕಾರಣ ಒಂದನೇ 26ನೇ ವಾಕ್ಯದಲ್ಲಿ ಮನುಷ್ಯರನ್ನು ದೇವರು ಹೇಗೆ ಉಂಟು ಮಾಡಿದ್ದಾನೆ? ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಗೆ ತಕ್ಕ ಹಾಗೆ, ಅಂದರೆ ದೇವರ ಮಹಿಮೆಗೆ ತಕ್ಕ ಹಾಗೆ, ದೇವರ ಪ್ರಭಾವಕ್ಕೆ ತಕ್ಕ ಹಾಗೆ ಅವರನ್ನು ಉಂಟು ಮಾಡಿದ್ದಾನೆ. ಅಲ್ವಾ ಕೇಳ್ತೆ, ನಮ್ಮ ಸ್ವರೂಪದಲ್ಲಿ ಅಂದರೆ ದೇವರ ಸ್ವರೂಪದಲ್ಲಿ, ದೇವರ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೋ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೋ, ಪಶುಗಳ ಮೇಲೆಯೋ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೋ, ಎಲ್ಲ ಭೂಮಿಯ ಮೇಲೆ ದೊರೆತನೆ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನು ತನ್ನ ಸ್ವರೂಪಕ್ಕೆ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡವನ್ನಾಗಿ ನಿರ್ಮಿಸಿದನು. ದೇವರು ಮನುಷ್ಯರನ್ನು ತನ್ನ ಹೋಲಿಕೆಗೆ ತಕ್ಕ ಹಾಗೆ, ತನ್ನ ಸ್ವರೂಪಕ್ಕೆ ತಕ್ಕ ಹಾಗೆ ಉಂಟು ಮಾಡಿ ಅವನ ಗಂಡು ಹೆಣ್ಣುಗಳಾಗಿ ಅವನು ಬೇರ್ಪಡಿಸಿದನು, ಗಂಡು ಹೆಣ್ಣುಗಳನ್ನಾಗಿ ಮಾರ್ಪಡಿಸಿದನು. ಆ ಗಂಡು ಹೆಣ್ಣುಗಳಿಗೆ ದೇವರು ಪ್ರಭುತ್ವನ ಕೊಟ್ಟನು. ಅದಕ್ಕೆ ವಾಕ್ಯ ಹೇಳ್ತದೆ, ದೇವರು ಏನು ಮಾಡಿದನೆ? ಅವನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದಿಲ್ಲ, ಪ್ರಭಾವವನ್ನು ಮಾನವನ ಅವನಿಗೆ ಕಿರೀಟವಾಗಿಟ್ಟಿದೆಯಾ? ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ, ಪ್ರಭುತ್ವ ಅಧಿಕಾರವನ್ನು ಕೊಟ್ಟಿದೆಯಾ? ಅಧಿಕಾರವನ್ನು ತೆಗೆದುಕೊಳ್ಳುವಂಥ ಮನುಷ್ಯ ಇವತ್ತು ಅಧಿಕಾರವನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾನೆ. ಅಧಿಕಾರ ಇರುವಂಥ ಮನುಷ್ಯ ಇವತ್ತು ದೇವರನ್ನ ಸ್ತುತಿಸಬೇಕು, ದೇವರನ್ನ ಆರಾಧಿಸಬೇಕು. ಯಾಕೆ? ದೇವರೇ ಈ ಸೃಷ್ಟಿಯ ವಸ್ತುಗಳಲ್ಲಿ ಶ್ರೇಷ್ಠವಾದ ಸೃಷ್ಟಿಯನ್ನಾಗಿ, ಯುನಿಕ್ಕಾಗಿ ನನ್ನನ್ನು ಸೃಷ್ಟಿ ಮಾಡಿದೆ, ನನ್ನನ್ನು ಉಂಟು ಮಾಡಿದೆಯಲ್ಲ, ನನ್ನನ್ನು ರಚಿಸಿದೆಯಲ್ಲ, ತಾಯಿಯ ಗರ್ಭದಲ್ಲಿವರೆಗೆ ನಿನ್ನನ್ನು ನೋಡಿದೆಯಲ್ಲ, ನಿನ್ನನ್ನು ಕಂಡಿದೆಯಲ್ಲ ಸ್ವಾಮಿ, ನಿನಗೆ ಮಹಿಮೆ ಪ್ರಸ್ತುತ ನಿನ್ನ ಸ್ತುತಿಸ್ತೇನೆ, ನಿಮ್ಮನ್ನು ಆರಾಧಿಸ್ತೇನೆ.
ಎಂಬುದಾಗಿ ಕೃತಜ್ಞತಾ ಹೃದಯವುಳ್ಳವರಾಗಿ ನಾವು ಕಾಣಿಸಲ್ಪಡ್ತಾ ಇದ್ದೇವಾ? ದೇವರನ್ನ ಆರಾಧಿಸ್ತಾ ಇದ್ದೇವಾ? ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇವಾ? ಆತನು ಮಾಡಿದ ಉಪಕಾರಗಳನ್ನು ನೆನೆಸ್ಕೊಳ್ತಾ ಇದ್ದೇವಾ? ಆತನು ಮಾಡಿದ ಸಹಾಯಗಳನ್ನು ನೆನೆಸ್ಕೊಳ್ತಾ ಇದ್ದೇವಾ? ಅದಕ್ಕೆ 139ನೇ ಕೀರ್ತನೆ, ಅಲ್ಲಿ ದಾವಿದನು ಹೇಳ್ತಾನೆ, ದೇವರೇ ನೀನು ನನ್ನನ್ನು ಅದ್ಭುತಕರವಾಗಿಯೂ ವಿಚಿತ್ರವಾಗಿ ರಚಿಸಿದ ನಿನ್ನನ್ನು ಕೊಂಡಾಡ್ತೇನೆ, ನಿನ್ನ ಕೃತಿಗಳು ಸರಕರವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡ್ತಾ ಇದ್ದಾಗ ನಿನ್ನ ಅಸ್ಥಿ ಪಂಜರು ನನಗೆ ಮರೆಯಾಗಿದ್ದಿಲ್ಲ, ನನ್ನ ಅಸ್ಥಿ ಪಂಜರು ನನಗೆ ಮರೆಯಾಗಿದ್ದಿಲ್ಲ. ನಾನಿನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನ ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರೆಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಪ್ರಿಯರೇ, ನಮ್ಮ ಜೀವಿತದ ಪ್ರತಿಯೊಂದು ದಿನಗಳು, ಪ್ರತಿಯೊಂದು ವರ್ಷಗಳು ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನಮ್ಮ ಜೀವಿತದ ಪ್ರತಿಯೊಂದು ದಿನಗಳು, ಪ್ರತಿಯೊಂದು ವರ್ಷಗಳು ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ಯೇಸನ ಪ್ರವಾದಂತ ಒಂದು ವಾಕ್ಯದಲ್ಲಿ ಹೀಗೆ ಯೇಸು ಹೇಳ್ತಾರೆ, ದೇವರು ಹೇಳ್ತಾನೆ, ನಾನು ಸೃಷ್ಟಿಸಿದ ನನ್ನ ಜನರ ವಿಷಯವಾಗಿ ನನ್ನ ಕೇಳ್ಕೊಳ್ರಿ. 45ನೇ ಅಧ್ಯಾಯ ಯೇಸನ ಪ್ರವಾದಂತ ಸ್ವಾಮಿ ಹೀಗೆ ಹೇಳ್ತಾರೆ ನೋಡ್ರಿ, 10ನೇ ವಾಕ್ಯದಲ್ಲಿ ಇಸ್ರೇಲ್ರಿ 11ನೇ ವಾಕ್ಯದಲ್ಲಿ ಇಸ್ರೇಲ್ರಿ, ಸದಮಲ ಸ್ವಾಮಿಯು ಸೃಷ್ಟಿಕರ್ತನು ಆದ ಯೆಹೋವನ ಮಾತನ್ನು ಕೇಳಿರಿ. ವಾಕ್ಯ ಹೇಳ್ತದೆ ಇಸ್ರೇಲರ ಸದಮಲ ಸ್ವಾಮಿಯು ಸರ್ವ ಸೃಷ್ಟಿಕರ್ತನಾದ ಯೆಹೋವನ ಮಾತನ್ನು ಕೇಳಿರಿ. ಭವಿಷ್ಯತ್ತುಗಳ ವಿಷಯವಾಗಿ ನನ್ನನ್ನು ವಿಚಾರಿಸಿರಿ. ಭವಿಷ್ಯತ್ತುಗಳ ವಿಷಯದಲ್ಲಿ ನೀವು ನನ್ನನ್ನು ವಿಚಾರಿಸಿರಿ, ನನ್ನನ್ನು ಕೇಳ್ರಿ. ನೀವು ಯಾವ ವಿಷಯವನ್ನು ಕುರಿತು ಕೇಳ್ತೀರಿ ನನ್ನನ್ನು ಕೇಳ್ರಿ, ನಾನು ನಿಮಗೆ ತಿಳಿಸಿಕೊಡ್ತೇನೆ. ಅಲ್ಲಿ ವಾಕ್ಯ ಹೇಳುತ್ತೆ ಸರ್ವ ಸೃಷ್ಟಿಕರ್ತನಾದ ಯೆಹೋವನ ಮಾತನ್ನು ಕೇಳಿರಿ, ಭವಿಷ್ಯತ್ತುಗಳ ವಿಷಯವಾಗಿ ನನ್ನನ್ನು ವಿಚಾರಿಸಿರಿ, ನಾನೇ ನಿರ್ಮಿಸಿದ ನನ್ನ ಮಕ್ಕಳ ವಿಷಯದಲ್ಲಿ ನನಗೆ ಏನು ಬೇಕಾದರೂ ವಿಧಿಸಿರಿ. ನೋಡಿ, ಈ ಮನುಷ್ಯನನ್ನು ಅವನು ಯಾವುದೇ ಜಾತಿಯಾಗಲಿ, ಯಾವುದೇ ಕುಲವಾಗಲಿ, ಯಾವುದೇ ಭಾಷೆಯಾಗಲಿ, ಯಾವುದೇ ದೇಶವಾಗಲಿ, ಯಾವುದೇ ರಾಜ್ಯವಾಗಲಿ, ಯಾವುದೇ ಹಳ್ಳಿಯಾಗಲಿ, ಯಾವುದೇ ಗ್ರಾಮವಾಗಲಿ, ನಾನು ಅವನನ್ನು ಸೃಷ್ಟಿ ಮಾಡಿರೋದು. 1956ರಿಂದ ಇಚ್ಚಿಗೆ ಭಾಷಾ ವರ್ಗ ಪ್ರಾಂತ್ಯಗಳನ್ನಾಗಿ ಭಾರತ ದೇಶ ವಿಂಗಡಣೆ ಮಾಡಿದ್ರು. ಅಂದರೆ ಅವರವರ ಭಾಷೆಗಳನ್ನ ಆಡುವಂಥ ಪ್ರಾಂತ್ಯಗಳನ್ನು ಭಾಷಾವರ ಪ್ರಾಂತ್ಯಗಳು, ತಮಿಳುನಾಡು, ಕೇರಳ, ಮಲಯಾಳ, ಕರ್ನಾಟಕ, ಆಂಧ್ರ, ತೆಲಂಗಾಣ, ಇವು ಭಾಷಾವರ ಒಂದು ಪ್ರಾಂತ್ಯಗಳಿಗೆ ಅದಕ್ಕೆ ಮುಂಚೆ ಭಾಷೆಗಳಿರಲಿ, ಭಾಷೆಗಳು ಪ್ರಾಂತ್ಯಗಳು ಮಾಡಿರಲಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ನಾನು ಸೃಷ್ಟಿ ಮಾಡಿದ ನನ್ನ ಜನರ ವಿಷಯ ಏನು ಬೇಕಾದ್ರೆ ನನ್ನ ಕೇಳ್ರಿ, ವರ್ತಮಾನದ ಬಗ್ಗೆ, ಭವಿಷ್ಯದ ಬಗ್ಗೆ, ಭವಿಷ್ಯತ್ತಿನ ಬಗ್ಗೆ ನನ್ನ ಕೇಳ್ರಿ, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಲ್ಲಿ ಸ್ವಾಮಿ ಹೇಳ್ತಾರೆ, ಭವಿಷ್ಯತ್ತುಗಳ ವಿಷಯವಾಗಿ ನನ್ನ ವಿಚಾರಿಸಿರಿ, ನಾನು ನಿರ್ಮಿಸಿದ ನನ್ನ ಮಕ್ಕಳ ವಿಷಯದಲ್ಲಿ ನನಗೆ ಏನೇನು ಬೇಕಾದರೂ ವಿಧಿಸಿರಿ. ಭೂಲೋಕವನ್ನು ಉಂಟು ಮಾಡಿ ಅದರಲ್ಲಿ ನರ ಮನುಷ್ಯನನ್ನು ಸೃಷ್ಟಿಸಿದವನು ನಾನೇ. ಭೂಲೋಕವನ್ನು ಉಂಟು ಮಾಡಿ ಅದರಲ್ಲಿರ್ತಕ್ಕಂಥ ನರ ಮನಸ್ಸನ್ನು ಉಂಟು ಮಾಡಿದವನು ನಾನೇ. ಭೂಮಿ ಆಕಾಶಗಳು ಉಂಟು ಮಾಡಿದವನು ನಾನೇ. ಸೂರ್ಯಚಂದ್ರ ನಕ್ಷತ್ರಗಳು ಉಂಟು ಮಾಡಿದವನು ನಾನೇ. ಸ್ವಾಮಿ ಏನು ಹೇಳ್ತಿದ್ರೆ, ನಾನೇ ನಿರ್ಮಿಸಿದ ನನ್ನ ಮಕ್ಕಳ ವಿಷಯದಲ್ಲಿ, ನಾನೇ ಉಂಟು ಮಾಡಿದ ನನ್ನ ಮಕ್ಕಳ ವಿಷಯದಲ್ಲಿ ನೀವೇನು ಬೇಕಾದ್ರೆ ನಾನು ಕೇಳ್ರಿ, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಹೇಳಬೇಕಾ? ನಿಮ್ಮ ಅಸ್ತರೇಖ್ಯದ ಬಗ್ಗೆ ಹೇಳಬೇಕಾ? ನಿಮ್ಮ ವರ್ತಮಾನದ ಬಗ್ಗೆ ಹೇಳಬೇಕಾ? ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಹೇಳಬೇಕಾ? ಭೂತಕಾಲದ ಬಗ್ಗೆ ಹೇಳಬೇಕಾ? ನಾನು ನಿಮಗೆ ತಿಳಿಸಿಕೊಡ್ತೇನೆ. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳ ಬಲ್ಲಾತನು, ತ್ರಿಕಾಲಗಳ ಒಡೆಯನು, ಆದಿ ಸಂಭೂತನು, ಸಭೆ ಎಂಬ ದೇಹಕ್ಕೆ ಶಿರಸ್ಸಾಗಿರುವನು, ನಿನ್ನೆ ಇದ್ದಾಗ ಇವತ್ತು ನಾಳೆ ನಿರಂತರವಾಗಿರುವ ದೇವರು, ನೀವು ನನ್ನನ್ನು ಕೇಳ್ಕೊಳ್ಳ್ರಿ, ನಾನು ನಿಮಗೆ ತಿಳಿಸಿಕೊಡ್ತೇನೆ. ನಿನ್ನ ಭವಿಷ್ಯತ್ತಿನ ಬಗ್ಗೆ, ನಿನ್ನ ಕುಟುಂಬದ ಬಗ್ಗೆ, ನಿನ್ನ ದಾಂಪತ್ಯದ ಬಗ್ಗೆ, ನಿನ್ನ ವರ್ತಮಾನ, ಭೂತ, ಭವಿಷ್ಯತ್ತಿನ ಬಗ್ಗೆ, ನಿನ್ನ ಉದ್ಯೋಗದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೇನೆ. 12ನೇ ವಾಕ್ಯ ಹೇಳ್ತದೆ, ಭೂಲೋಕವನ್ನು ಉಂಟು ಮಾಡಿ ಅದರಲ್ಲಿರುವ ಮನುಷ್ಯನ ಸೃಷ್ಟಿದವನು ನಾನೇ. ನನ್ನ ಕೈಗಳೇ ಆಕಾಶ ಮಂಡಲ ಹರಡಿದೆವು, ನಕ್ಷತ್ರ ಸೈನ್ಯಕ್ಕೆ ಅಪ್ಪಣೆ ಕೊಟ್ಟವನು ನಾನೇ. ನೋಡಿ ಎಷ್ಟು ಹೇಳ್ತದೆ, ಭೂಲೋಕವನ್ನು ಉಂಟು ಮಾಡಿ ಅದರಲ್ಲಿ ನನ್ನ ಮನಸ್ಸನ್ನು ಸೃಷ್ಟಿದವನು ನಾನೇ. ನನ್ನ ಕೈಗಳೇ ಆಕಾಶ ಮಂಡಲ ಹರಡಿದೆವು, ನಕ್ಷತ್ರ ಸೈನ್ಯಕ್ಕೆ ಅಪ್ಪಣೆ ಕೊಟ್ಟವನು ನಾನೇ. ಸಮಸ್ಯವನ್ನು ಉಂಟು ಮಾಡಿರೋ ದೇವರು, ಸೃಷ್ಟಿಕರ್ತನಾಗಿರೋ ದೇವರು. ಅದಕ್ಕೆ 44ನೇ ವಾಕ್ಯ ಹೇಳ್ತದೆ, ನಿನ್ನನ್ನು ಗರ್ಭದಿಂದಲೂ ರೂಪಿಸ್ತಾ ಬಂದಿರುವ ನಿನ್ನ ವಿಮೋಚಕನಾದ ಯೆಹೋವನು ಈಗನು ತಾನೇ. ನಿನ್ನ ತಾಯಿಯ ಗರ್ಭದಿಂದ ರೂಪಿಸ್ತಾ ಬಂದಿರತಕ್ಕಂಥ ನಿನ್ನ ವಿಮೋಚಕನು, ನಿನ್ನ ಬಿಡುಗಡೆ ಮಾಡುವವನು, ನಿನ್ನನ್ನು ರಕ್ಷಿಸುವವನು, ಎಲ್ಲ ಶಾಪಗಳಿಂದ, ಎಲ್ಲ ಅಪರಾಧಗಳಿಂದಲೂ, ಎಲ್ಲ ದ್ರೋಹಗಳಿಂದಲೂ, ಜನ್ಮ ಪಾಪ ಕರ್ಮ ಪಾಪಗಳಿಂದಲೂ ನಿನ್ನನ್ನು ಬಿಡುಗಡೆ ಮಾಡುವವನು, ನಿನ್ನನ್ನು ರಕ್ಷಿಸುವವನು ನಾನೇ. ಪಾಪಗಳನ್ನ ಪರಿಹರಿಸುವನು ನಾನೇ, ಶಾಪಗಳನ್ನ ಪರಿಹರಿಸುವನು ನಾನೇ, ನಿನಗೆ ಮುಕ್ತಿಯನ್ನು ದಯಪಾಲಿಸುವನು ನಾನೇ. ಅದಕ್ಕೆ ನಾನೇ ಸತ್ಯವು, ನಾನೇ ಜೀವವು, ನಾನೇ ಮಾರ್ಗವು, ನನ್ನ ಮೂಲಕವೂ ಅಲ್ಲದೆ ಯಾರು ತಂದೆಯ ಬಳಿಗೆ ಸ್ವರ್ಗರಾಜ್ಯಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದು.
ಅದಕ್ಕೆ ಸ್ವಾಮಿ ಹೇಳಿದ್ರೆ ನಿನ್ನನ್ನು ಗರ್ಭದಿಂದಲೂ ರೂಪಿಸ್ತಾ ಬಂದಿರುವ ನಿನ್ನ ವಿಮೋಚಕನೋ, ವಿಮೋಚಕನು ಅಂದರೆ ನಿನ್ನನ್ನು ಬಿಡುಗಡೆ ಮಾಡುವವನು, ಎಲ್ಲ ಶಾಪಗಳಿಂದ, ಎಲ್ಲ ಅಪರಾಧಗಳಿಂದ, ಎಲ್ಲ ಪಾಪಗಳಿಂದಲೂ, ಎಲ್ಲ ದ್ರೋಹಗಳಿಂದಲೂ ನಿನ್ನನ್ನು ಬಿಡುಗಡೆ ಮಾಡುವವನು ನಾನೇ. ಅಷ್ಟು ಮಾತ್ರ ಅಲ್ಲ, ಸರ್ವ ಕಾರ್ಯಕರ್ತನಾದ ಯೆಹೋವನು ನಾನೇ, ನನ್ನೊಬ್ಬನೇ ಗಗನ ಮಂಡಲಗಳನ್ನು ಅರವಿ ಭೂಮಂಡಲನ ವಿಸ್ತರಿಸುವವನಾಗಿದ್ದೇನೆ. ನನಗೆ ಸಹಾಯಕನುಂಟೋ, ನನಗೆ ಸಹಾಯಕನುಂಟೋ, ನಾನೇ ಗಗನ ಮಂಡಲವನ್ನು ಅರಳಿದವನು, ಸಕಲ ಉಂಟು ಮಾಡಿದವನು ನಾನೇ. ನಾನು ಕೊಚ್ಚಿಕೊಳ್ಳುವರ ಶಕುನಗಳನ್ನು ನಿರರ್ಥಕಪಡಿಸಿ, ಕನಿ ಹೇಳುವವರನ್ನ ಮರಳುಗೊಳಿಸಿ, ಜ್ಞಾನಿಗಳನ್ನು ಹಿಂದಕ್ಕೆ ತಳ್ಳಿ, ಅವರ ತಿಳುವಳಿಕೆಯನ್ನು ಉಚಿತನವಾಗಿ ಮಾಡಿ, ನನ್ನ ಸೇವಕನ ಮಾತನ್ನು ಸ್ಥಾಪಿಸಿ, ನನ್ನ ದೂತರ ಮಂತ್ರಾಲೋಚನೆ ನೆರವೇರಿಸುವನಾಗಿದ್ದೇನೆ. ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ದೇವರವಾಕ್ಯ ಹೇಳಲ್ಪಡ್ತದೆ, ನಾನೊಬ್ಬನೇ ಗಗನ ಮಂಡಲಗಳನ್ನು ಹರಡಿದವ ನಾನೇ, ಅದನ್ನು ವಿಸ್ತರಿಸುವವನಾಗಿದ್ದೇನೆ. ನನಗೆ ಸಹಾಯಕನುಂಟೋ, ನಾನು ಕೊಚ್ಚಿಕೊಳ್ಳುವರ ಶಕುನಗಳನ್ನು ನಿರರ್ಥಕಪಡಿಸಿ, ಕಣಿ ಎಳೆಯುವವರನ್ನ ಮರಳುಗೊಳಿಸಿ, ಜ್ಞಾನಿಗಳನ್ನು ಹಿಂದಕ್ಕೆ ತಳ್ಳಿ, ಅವರ ತಿಳುವಳಿಕೆಯನ್ನು ಉಚಿತನವಾಗಿ ಮಾಡಿ, ನನ್ನ ಸೇವಕನ ಮಾತನ್ನು ಸ್ಥಾಪಿಸಿ, ನನ್ನ ದೂತರ ಮಂತ್ರಾಲೋಚನೆಗಳನ್ನು ನೆರವೇರಿಸುವನಾಗಿದ್ದೇನೆ. ಪ್ರತಿಯೊಬ್ಬರ ಜೀವಿತದ ಉದ್ದೇಶಗಳನ್ನು ನೆರವೇರಿಸುವನು ದೇವರು, ಕಾರ್ಯಗಳನ್ನು ಸಿದ್ಧಿಗೆ ತರುವವನು ದೇವರು. ಅದಕ್ಕೆ ಸ್ವಾಮಿ ಹೇಳ್ತಾರೆ ಅದೇ ಯೇಸಾಯನ ಪ್ರವಚನದಲ್ಲಿ, ಹೌದು 45:14 ಕೊನೆಯ ವಾಕ್ಯ, 15 ಇನ್ನು ದೇವರು ಇಲ್ಲವೇ ಇಲ್ಲ, ಇಸ್ರಾಯೇಲರ ದೇವರೇ ರಕ್ಷಕನೇ, ನಿಶ್ಚಯವಾಗಿಯೂ ನೀನು ಮರೆಮಾಡಿಕೊಳ್ಳುವ ದೇವರಾಗಿದ್ದೀ. ಮೂರ್ತಿಗಳನ್ನುಂಟು ಮಾಡಿದವರೆಲ್ಲರೂ ನಾಚಿಕೆಗೀಡಾಗಿ ಮಾನಭಂಗ ಪಡುವರು, ಹೌದು ಒಟ್ಟಿಗೆ ಅವಮಾನದಲ್ಲಿ ಮುಣುಗುವರು. ಇಸ್ರಾಯೇಲಿಗೋ ಯೆಹೋವನಿಂದ ಶಾಶ್ವತ ರಕ್ಷಣೆ ದೊರೆಯುವುದು, ಈಗ ಯುಗಾಂತರಕ್ಕೂ ನೀವು ನಾಚಿಕೆಗೀಡಾಗುವುದಿಲ್ಲ, ಮಾನಭಂಗ ಪಡುವುದಿಲ್ಲ. ನೋಡ್ರಿ, ಇಸ್ರಾಯೇಲರ ದೇವರು ಅದರ ಶಾಶ್ವತವಾಗಿ ಹೆಸರನ್ನು ರಕ್ಷಿಸುವನು. ಇನ್ನೊಂದು ಅದೇ ಇನ್ನೊಂದು ವಾಕ್ಯ, ಅದೇ ಹೇಳಿದ ವಾಕ್ಯದಲ್ಲಿ ಹೇಳಿದ್ರದೆ ನೋಡ್ರಿ, 44 ನನ್ನ ಸೇವಕನದ ಯಾಕೋಬೆ, ಹೆಸರಿನ ಪ್ರಮಾಣ 43:14 ನಿಮ್ಮ ವಿಮೋಚಕನು ಹೆಸರೆಲ್ಲ ಸದಮಲ ಸ್ವಾಮಿಯಾದ ಯೆಹೋವನು ಈಗನ್ನುತ್ತಾನೆ, ನಾನು ನಿಮಗೋಸ್ಕರ ಇಸ್ರಾಯೇಲನ ಸೃಷ್ಟಿಸಿ ನಿನ್ನ ಅರಸನೂ ಆಗಿದ್ದೇನೆ, ನಿಮಗೋಸ್ಕರ ರಕ್ಷಣೆಯನ್ನು ಅನುಗ್ರಹಿಸ್ತೇನೆ. ಅದೇ 43:10 ವಾಕ್ಯ ಹೇಳ್ತದೆ, ನೀವು ನನ್ನ ಸಾಕ್ಷಿಗಳಾಗಿ ನಾನು ಅರಿಸಿಕೊಂಡ ಸೇವಕನು, ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನೆಂದು ಗ್ರಹಿಸುವಾಗೆ ಇದನ್ನು ನಡೆಸಿದೆನು. ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ, ನನ್ನ ಅನಂತರದಲ್ಲಿಯೂ ಇರುವುದಿಲ್ಲ. ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ. ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಎನ್ನೇ ದೇವರು ಯಾರೂ ಇರಲಿಲ್ಲ ಅಲ್ಲ, ನೀವೇನೆ ನನ್ನ ಸಾಕ್ಷಿಗಳು. ನಾನೊಬ್ಬನೇ ದೇವರು, ಹೌದು ಇಂದಿನಿಂದ ನಾನೇ ಪರಮಾತ್ಮನು, ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರೂ ಇಲ್ಲ, ನನ್ನ ಕೈ ಕೆಲಸಕ್ಕೆ ಯಾರು ಅಡ್ಡ ಬಂದಾರು ಎಂಬುದೇ ಯೆಹೋವನ ಮಾತು. ದೇವರ ನಂಬಿಕೆ ಸ್ವತಂತ್ರ. ಯೆಶಾಯನ ಪ್ರವಾದ 33:10 ವಾಕ್ಯದ ಕೊನೆ ವಾಕ್ಯ ಸ್ವಾಮಿ ಹೇಳ್ತಿದ್ದಾರೆ, ನಾನೇ ಪರಮಾತ್ಮನು, ನನ್ನನ್ನು ಗ್ರಹಿಸುವಾಗ ಇದನ್ನು ನೆರವೇರಿಸಿ. ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ, ನನ್ನ ಅನಂತರದಲ್ಲಿಯೂ ಇರುವುದಿಲ್ಲ. ನಾನೇ ಯೆಹೋವನು, ನಾನೇ ಹೊರತು ಯಾವ ರಕ್ಷಕನೂ ಇಲ್ಲ. ನಾನೇ ರಕ್ಷಣೆಯನ್ನು ಉಂಟು ಮಾಡಿ ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ಕರ್ತನಾಮಕ್ಕೆ ಸ್ವಾತ್ರ ಉಂಟಾಗ. ಅದಕ್ಕೆಲ್ಲ ಭಕ್ತನು ಹೇಳ್ತಾನೆ, ನಮ್ಮನ್ನು ಅದ್ಭುತಕರವಾಗಿ ಉಂಟು ಮಾಡಿದ ದೇವರು, ನಮ್ಮನ್ನು ರೂಪಿಸಿರುವ ದೇವರು, ನಮ್ಮನ್ನು ಉಂಟು ಮಾಡಿರುವ ದೇವರು, ನಮ್ಮನ್ನು ರಚಿಸಿರುವ ದೇವರು, ನಮ್ಮನ್ನು ಕಾಣುವ ದೇವರು, ನಮ್ಮನ್ನು ನೋಡುವ ದೇವರು, ಆತ ನಮ್ಮನ್ನು ಅದ್ಭುತಕರವಾಗಿ ದೇವರು ರೂಪಿಸಿದ್ದಾನೆ. ಪ್ರಿಯರೇ, ಅದಕ್ಕೆಲ್ಲ ಭಕ್ತನು ತಾವೇ ಹೇಳ್ತಾನೆ, 139 ಕೇಳ್ತಾನೆ, ದೇವರೇ ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದ ನೀನಾಗಿದೆಯಾ? ನನ್ನ ಆಯುಷ್ಕಾಲದ ಪ್ರಥಮ ದಿನ ಪ್ರಾರಂಭವಾಗುವ ಮೊದಲೇ ಅದೆಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರೋದಕ್ಕೆ ಸ್ತೋತ್ರ ಶುಭ. ಇವತ್ತು ನಮ್ಮನ್ನು ಸೃಷ್ಟಿ ಮಾಡಿರುವ ದೇವರ ಬಗ್ಗೆ ನಾವು ತಿಳ್ಕೊಳ್ಳುವುದಾದರೆ, ಆತನ ಮಾತಿಗೆ ವಿಧೇಯರಾಗುವುದಾದರೆ, ಆತನ ಸರ್ವನ ಕೇಳಿಸಿಕೊಳ್ಳುವುದರೆ, ಖಂಡಿತವಾಗಿಯೂ ದೇವರು ನಮ್ಮನ್ನು, ನಮ್ಮ ಜೀವಿತ, ನಮ್ಮ ಬಾಳನ್ನು, ನಮ್ಮ ಭವಿಷ್ಯತನ ದೇವರು ಆಶೀರ್ವದಿಸ್ತಾರೆ. ಆತ ನಮ್ಮನ್ನು ನಿಮ್ಮನ್ನು ಸಮಸ್ತನ್ನು ಉಂಟು ಮಾಡಿರುವ ದೇವರು, ನಮ್ಮನ್ನು ಪರಿಪಾಲಿಸಿರುವ ದೇವರು, ನಮ್ಮನ್ನು ಕಾಯುವ ದೇವರು, ನಮ್ಮನ್ನು ಕರುಣಿಸುವ ದೇವರು, ನಮ್ಮನ್ನು ಆಶೀರ್ವದಿಸುವ ದೇವರು. ಅದಕ್ಕೆ ತಾವೇ ಹೇಳ್ತಾ, ದೇವರೇ ನಾನು ಕೇಳಿನ ಮಾರ್ಗದಲ್ಲಿದ್ದೇನೆ, ಏನೋ ನೋಡಿ ನನ್ನ ಸನಾತನ ಮಾರ್ಗದಲ್ಲಿ ನನ್ನ ನಡೆಸು, ನಿನ್ನ ಮಾರ್ಗದಲ್ಲಿ ನನ್ನ ನಡೆಸೋ ಸ್ವಾಮಿ. ನೀನು ನನ್ನ ಉಂಟು ಮಾಡಿದೆಯಾ? ನೀನು ನನ್ನ ಸೃಷ್ಟಿ ಮಾಡಿದೆಯಾ? ನಿನ್ನ ಮಾರ್ಗದಲ್ಲಿ ನನ್ನ ನಡೆಸು, ನಿನ್ನ ಆಲೋಚನೆ ನಮ್ಮನ್ನು ನಡೆಸೋ ಶುಭ. ಹೌದು, ಇವತ್ತು ನೀನು ಈ ವಾಕ್ಯನ ಕೇಳ್ತಕ್ಕಂಥ ಪ್ರಿಯ ದೇವಜನರೇ, ಪ್ರಿಯ ಸಹೋದರ ಸಹೋದರಿ, ಆ ನಿನ್ನ ಸೃಷ್ಟಿಕರ್ತನ ದೇವರ ಬಗ್ಗೆ ನೀನು ತಿಳ್ಕೊಂಡಿದೆಯಾ?
ಆ ಸೃಷ್ಟಿಕರ್ತನ ದೇವರು ನಿನ್ನ ಕಂಡುಕೊಂಡಿದೀಯಾ? ನೀನು ಆತನ ಬಗ್ಗೆ ಏನಾದರೂ ನಿನಗೆ ತಿಳಿದಿದೆಯಾ? ಆತನನ್ನು ಸೃಷ್ಟಿ ಮಾಡಿದ ಯಾರೇ ಅಂತಕ್ಕಂಥ ಪ್ರಶ್ನೆ ನಿನಗಿದೆಯಾ? ವಾಕ್ಯದಲ್ಲಿ ಬರೆ, ನಾನೇ ನಿನ್ನ ಸೃಷ್ಟಿ ಮಾಡಿದ್ದೇನೆ, ನಾನೇ ನಿನ್ನ ರೂಪಿಸಿದ್ದೇನೆ, ನನ್ನ ತಾಯಿಗದಲ್ಲಿ ಗರ್ಭದಲ್ಲಿ ಇರುವಾಗಲೇ ನಾನು ಕಣ್ಣುಗಳು ನಿನ್ನ ನೋಡಿದೆ, ನಿನ್ನ ತಾಯಿ ಗರ್ಭದಲ್ಲಿ ಇರುವಾಗ ನಾನು ನಿನ್ನ ನೋಡಿದ್ದೇನೆ, ನಾನು ನಿನ್ನ ರೂಪಿಸಿದ್ದೇನೆ ಎಂಬುದಾಗಿ ಆತನಿಗೆ ಒಪ್ಪಿಸ್ಕೊಡಿದ್ದಾರೆ. ಖಂಡಿತವಾಗಿಯೂ ದೇವರು ನಿನ್ನನ್ನು ನಿನ್ನ ಭವಿಷ್ಯತನ ನಿನ್ನ ಬಾಳಂದಿರು ಆಶೀರ್ವಸ್ತು. ಕಣ್ಣುಗಳ ಮುಚ್ಚಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನ ಮೋಹನತ ನಮ್ಮ ಸ್ವರ್ಗದ ದೇವರೇ, ಯೇಸುವಿನ ನಾಮದಲ್ಲಿ ನಮ್ಮನ್ನು ಉಂಟು ಮಾಡಿದ ದೇವರು, ನಮ್ಮ ನಿರ್ಮಾಣಕನಾದ ದೇವರು ನೀನೇ ಎಂಬುದಾಗಿ ಯೇಸು ಭಾಮೆ ನನ್ನ ವಾಕ್ಯದ ಮುಖಾಂತರ ಕೇಳಲಿಕ್ಕೆ ಧ್ಯಾನಿಸಲಿಕ್ಕೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಈ ವಾಕ್ಯವನ್ನು ವೀಕ್ಷಣೆ ಮಾಡತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತಕರ ನಿನ್ನ ಪರಿಶುದ್ಧತ್ನ ಸಹಾಯ ಅಪ್ಪ, ನಿನ್ನ ಸೃಷ್ಟಿಯ ಮಹತ್ವ ಅವರು ಸಹ ಅರ್ಥ ಮಾಡ್ಕೊಳ್ಳಿಕ್ಕೆ ತಿಳಿದುಕೊಳ್ಳಿಕ್ಕೆ ದೈವಿಕವಾದ ನನ್ನ ಅವ್ರಿಗೆ ಅನುಗ್ರಹಿಸಿಕೊಡ್ರಿ. ಇದರ ಮೂಲಕ ನಿಮಗೆ ಮಹಿಮೆ ಉಂಟಾಗಲಿ, ಅವರ ಜೀವಿತದ ಅದ್ಭುತಗಳು ನಡೀಲಿ, ಅತಿಥಿಗಳು ನಡೆಯಲಿಸುವ ಪ್ರಾರ್ಥನೆ ಕೇಳಿದ ಕಷ್ಟೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಅಂದರೆ ನಿಮ್ಮ ತಂದೆ. ಆಮೇನ್, ಆಮೇನ್. ಓಕೆ.